ಸನ್ನಿಯ ಇಂದು ನ್ಯೂಸ್ ಸಿಕ್ಸ್ ವೀಕ್ಷಕರೇ, ತಮಗೆಲ್ಲರೂ ಕೂಡ ಕಾನೂನು ಅರಿವು ಸಂಚಿಕೆಯ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಮತ್ತು ನಮಸ್ಕಾರಗಳನ್ನು ಹೇಳ್ತಾ ಈ ದಿವಸದ ವಿಷಯ ಸಂವಿಧಾನ. ಭಾರತ ದೇಶದ ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಭಾರತ ದೇಶಕ್ಕೆ ಎರಡು ರಾಷ್ಟ್ರೀಯ ಹಬ್ಬಗಳು, ಒಂದು ಸ್ವಾತಂತ್ರ್ಯ ದಿನಾಚರಣೆ, ಮತ್ತೊಂದು ಗಣರಾಜ್ಯೋತ್ಸವ. ಈ ಗಣರಾಜ್ಯೋತ್ಸವಕ್ಕೂ ಸ್ವಾತಂತ್ರ್ಯೋತ್ಸವಕ್ಕೂ ಇರತಕ್ಕಂಥ ವ್ಯತ್ಯಾಸ ಏನಂದರೆ, ಸ್ವತಂತ್ರ ಪಡೆದಿರ್ತಕ್ಕಂಥ ಎಲ್ಲ ದೇಶಗಳು ಕೂಡ ಗಣರಾಜ್ಯಗಳಲ್ಲ, ಆದರೆ ಎಲ್ಲ ಗಣರಾಜ್ಯಗಳು ಕೂಡ ಸ್ವತಂತ್ರ ದೇಶಗಳು. ಗಣರಾಜ್ಯ ಎಂದರೆ ತನ್ನ ದೇಶವನ್ನು ನಡೆಸ್ಕೊಳ್ಳಿಕ್ಕೆ, ರಾಜಕೀಯವಾಗಿ ನಡೆಸ್ಕೊಳ್ಳಿಕ್ಕೆ, ಲಿಖಿತವಾಗಿ ಕಾನೂನುಗಳನ್ನು ರಚನೆ ಮಾಡಿಕೊಳ್ತಕ್ಕಂಥ ಒಂದು ಗ್ರಂಥ. ಆ ರೀತಿ ಲಿಖಿತ ಸಂವಿಧಾನವನ್ನು ಹೊಂದಿರತಕ್ಕಂಥ ಭಾರತ ದೇಶ ಪ್ರಪಂಚದ ಶ್ರೇಷ್ಠವಾದ ಸಂವಿಧಾನವನ್ನು ಹೊಂದಿದೆ, ಅತಿ ಉದ್ದವಾದ ಸಂವಿಧಾನವನ್ನು ಹೊಂದಿದೆ, ಬಹಳ ಪವಿತ್ರವಾದ ಒಂದು ಸಂವಿಧಾನವನ್ನು ನಾವು ಹೊಂದಿದ್ದೇವೆ. ಆಲ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಆರ್ ನಾಟ್ ರಿಪಬ್ಲಿಕ್ಸ್, ಬಟ್ ಆಲ್ ರಿಪಬ್ಲಿಕ್ ಆರ್ ಇಂಡಿಪೆಂಡೆಂಟ್ ಅಂತ. ನಾವು ಇಂಗ್ಲೆಂಡ್ ಇವತ್ತು ಒಂದು ಗಣರಾಜ್ಯ ಅಲ್ಲ, ಇಂಗ್ಲೆಂಡಲ್ಲಿ ಇವತ್ತು ಸಂವಿಧಾನ ಇಲ್ಲ, ಅಲ್ಲಿ ಸಂವಿಧಾನವನ್ನು ರಚನೆ ಮಾಡಿಕೊಂಡಿಲ್ಲ. ಉದಾಹರಣೆಗೆ, ಸಂವಿಧಾನವನ್ನು ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸ್ವತಂತ್ರ ಹೋರಾಟಗಾರರು ಅನೇಕ ಕನಸುಗಳನ್ನು ಕಾಣ್ತಾರೆ. ಇದೊಂದು ಒಬ್ಬರಿಂದ ನಡೆದಂಥ ಸ್ವಾತಂತ್ರ್ಯ ಹೋರಾಟ ಅಲ್ಲ. ಈ ದೇಶದಲ್ಲಿ ಎಲ್ಲ ಧರ್ಮದವರು ಕೂಡ, ಎಲ್ಲ ಜಾತಿಗಳವರು ಕೂಡ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟಗಾರರು ಇಲ್ಲಿ ಆರ್ಥಿಕ ಸ್ವಾತಂತ್ರ್ಯ ಕೂಡ ಬೇಕು, ರಾಜಕೀಯ ಸ್ವಾತಂತ್ರ್ಯ ಬೇಕು, ಸಾಮಾಜಿಕ ಸ್ವಾತಂತ್ರ್ಯ ಬೇಕಂತ ಕನಸನ್ನು ಕಾಣ್ತಾರೆ. ಉದಾಹರಣೆಗೆ, ನಮಗೆ ಸಾಕಷ್ಟು ಕಾನೂನುಗಳನ್ನು ರಚನೆ ಮಾಡಿದಂಥ ಸಂದರ್ಭದಲ್ಲಿ ಸ್ವತಂತ್ರ ಚಳವಳಿಗಾರರ ಮುಂದೆ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತದೆ. ಆ ಪ್ರಶ್ನೆಗಳಿಗೆಲ್ಲ ಈ ದೇಶದ ಜನತೆ ಕಂಡುಕೊಂಡ ಉತ್ತರ ಏನಂತೇಳಿ ಸಂದರ್ಭದಲ್ಲಿ, ಸ್ವತಂತ್ರ ಬಂದ ನಂತರ ನಮಗೆ ಒಬ್ಬ ಸಾಮ್ರಾಟ ಬೇಕಾ, ಒಬ್ಬ ಚಕ್ರವರ್ತಿ ಬೇಕಾ ಈ ದೇಶವನ್ನು ಆಳ್ಲಿಕ್ಕೆ ಅನ್ನೋಂಥ ಪ್ರಶ್ನೆ ಬಂದಾಗ, ಯಾರನ್ನು ಸಾಮ್ರಾಟರನ್ನಾಗಿ ಮಾಡಬೇಕು, ಯಾರನ್ನು ಚಕ್ರವರ್ತಿಯನ್ನಾಗಿ ಮಾಡಬೇಕು ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತದೆ ಸ್ವತಂತ್ರ ಚಳವಳಿಗಾರರ ಮುಂದೆ. ಆಗ ನೆಹರು ಅವರನ್ನು ಸಾಮ್ರಾಟನನ್ನಾಗಿ ಮಾಡಬೇಕಾ, ಮಹಾತ್ಮ ಗಾಂಧಿ ಅವರನ್ನು ಸಾಮ್ರಾಟರನ್ನಾಗಿ ಮಾಡಬೇಕಾ, ಚಕ್ರವರ್ತಿಯನ್ನಾಗಿ ಮಾಡಬೇಕನ್ನೋ ಪ್ರಶ್ನೆ ಬಂದಾಗ, ನಮ್ಮ ದೇಶಕ್ಕೆ ಸಾಮ್ರಾಟರು ಬೇಡ, ಚಕ್ರವರ್ತಿಗಳು ಬೇಡ, ಈ ದೇಶದ ಜನತೆಯೇ, ಜನತೆಯ ಕೈಗೆ ಅಧಿಕಾರ ಹೋಗ್ಬೇಕಂತೇಳಿ ಕನಸು ಕಾಣ್ತು. ಆ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವವನ್ನು ರಚನೆ ಮಾಡಿ ಜನರ ಕೈಗೆ ಅಧಿಕಾರ ಹೋಗ್ಬೇಕಂತ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಪ್ರಜಾಪ್ರಭುತ್ವವಾಗಿರಬೇಕಂತ ಒಂದು ಕನಸನ್ನು ಕಾಣ್ತಾರೆ. ಆ ನಂತರ ಈ ದೇಶಕ್ಕೆ ಹಿಂದೂ ರಾಷ್ಟ್ರ ಮಾಡಬೇಕಾ, ಸಿಖ್ ರಾಷ್ಟ್ರ ಮಾಡಬೇಕಾ, ಅಥವಾ ಮುಸ್ಲಿಂ ರಾಷ್ಟ್ರ ಮಾಡಬೇಕಾ ಅನ್ನೋ ಪ್ರಶ್ನೆ ಕೂಡ ಸ್ವತಂತ್ರ ಚಳವಳಿಗಾರರ ಮುಂದೆ ಉದ್ಭವ ಆಗ್ತದೆ. ಆ ಸಂದರ್ಭದಲ್ಲಿ ಭಾರತ ಸ್ವತಂತ್ರಕ್ಕೆ ಎಲ್ಲ ಧರ್ಮದವರು, ಎಲ್ಲ ಜಾತಿಗಳವರು ಭುಜಕ್ಕೆ ಭುಜ ಕೊಟ್ಟು ಪ್ರಾಣಗಳನ್ನು ತ್ಯಾಗ ಮಾಡಿ ಸ್ವತಂತ್ರವನ್ನು ಪಡೀತಾರೆ. ಆ ಸಂದರ್ಭದಲ್ಲೂ ಕೂಡ ನಮಗೆ ಹಿಂದೂ ರಾಷ್ಟ್ರ ಬೇಡ, ಸಿಖ್ ರಾಷ್ಟ್ರ ಬೇಡ, ಬೌದ್ಧ ರಾಷ್ಟ್ರ ಬೇಡ, ಈ ದೇಶಕ್ಕೆ ಜಾತ್ಯತೀತ ರಾಷ್ಟ್ರ ಬೇಕು, ಎಲ್ಲರನ್ನು ಸಮಾನವಾಗಿ ಕಾಣ್ತಕ್ಕಂಥ ಒಂದು ಜಾತ್ಯತೀತ ಪ್ರಭುತ್ವ ಬೇಕಂತೇಳಿ ನಿರ್ಣಯ ಮಾಡ್ತಾರೆ. ಅದಾದ ನಂತರ ಈ ದೇಶದಲ್ಲಿ ಆಡಳಿತವನ್ನು ನಡೆಸಬೇಕಾದ್ರೆ ದೆಲ್ಲಿಯಲ್ಲಿ ಒಂದು ಸರ್ಕಾರ ಇದ್ದರೆ ಸಾಕ, ದೆಲ್ಲಿಯಿಂದನೇ ಸರ್ಕಾರ ಮಾಡ್ಬೋದಾ ಅಂತೇಳಿ ಪ್ರಶ್ನೆ ಉದ್ಭವ ಆಗ್ತದೆ. ಅಂಥ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಸಂವಿಧಾನದಿಂದ ಮಾತ್ರ ಒಂದು ಎಲ್ಲರೂ ಕೂಡ ಒಟ್ಟುಗೂಡಿ ಬರಲಿಕ್ಕಾಗ್ತದೆ. ವಿವಿಧ ಪ್ರಾಂತ್ಯಗಳಾಗಿತ್ತು ಸ್ವತಂತ್ರಕ್ಕೆ ಮುಂಚೆ. ಸಂವಿಧಾನ ರಚನೆ ಆದಮೇಲೆ ರಾಜ್ಯಗಳಾಗಿ, ಭಾಷೆ ಆಧಾರದಲ್ಲಿ, ಜಾತಿ ಆಧಾರದಲ್ಲಿ, ಮತ್ತು ಒಂದೇ ಒಂದೊಂದು ರಾಜ್ಯ ಕೂಡ ಒಂದೊಂದು ದೇಶವನ್ನು ಮಾಡಲಿಕ್ಕಾಗಲ್ಲ ಅಂತೇಳಿ, ಎಲ್ಲವನ್ನು ಕೂಡ ದೆಹಲಿಯಿಂದನೇ ನಾವು ಸರ್ಕಾರ ರಚನೆ ಮಾಡಲಿಕ್ಕಾಗಲ್ಲ ಅಂತೇಳಿ, ಒಕ್ಕೂಟದ ಜೊತೆಗೆ ನಮಗೆ ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕು, ಹಳ್ಳಿಯಿಂದ ಆಡಳಿತ ಆಗಬೇಕು,
ಹಳ್ಳಿಯ ಜನರು ಕೂಡ ಆಡಳಿತದಲ್ಲಿ ಭಾಗವಹಿಸಬೇಕಂತೇಳಿ ಇವತ್ತು ಅಧಿಕಾರ ವಿಕೇಂದ್ರ ಕೂಡ ಆಗಬೇಕಂತೇಳಿ ತೀರ್ಮಾನ ಮಾಡ್ತಾರೆ. ಬಂಧುಗಳೇ, ಭಾರತ ದೇಶದ ಸಂವಿಧಾನವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಭಾರತದ ಜನತೆಯನ್ನು ಅರ್ಥ ಮಾಡ್ಕೋಬೇಕು. ನಾವು ಭಾರತದ ಜನತೆಯನ್ನು ಅರ್ಥ ಮಾಡ್ಕೊಳ್ಳೋದಂದರೆ, ಭಾರತ ದೇಶ ಅಂದರೆ ಇಲ್ಲಿರ್ತಕ್ಕಂಥ ಬೆಟ್ಟ ಗುಡ್ಡ ಪರ್ವತ ವಿಂಧ್ಯಾ ಪರ್ವತಗಳಿದ್ದಾವೆ, ಬೇ ಆಫ್ ಬಂಗಾಲ್ ಇದೆ, ಅರಬ್ಬಿ ಸಮುದ್ರ ಇದೆ, ಹಿಮಾಲಯ ಪರ್ವತಗಳಿದ್ದಾವೆ, ಇಷ್ಟೇನ ಭಾರತ ದೇಶ ಅಂದರೆ ಇಲ್ಲ. ಒಂದು ಕಡೆ ಪ್ರಖ್ಯಾತ ತೆಲುಗು ಕವಿಗಳು ಹೇಳ್ತಾರೆ, ದೇಶಮಂಟೆ ಮಟ್ಟಿಕಾದು ದೇಶಮಂಟೆ ಜನಲು, ಅಂದರೆ ಮಣ್ಣಲ್ಲ ಇಲ್ಲಿರ್ತಕ್ಕಂಥ ಜನರು. ಆ ಜನರನ್ನು ಅರ್ಥ ಮಾಡಿಕೊಂಡಾಗ ಇಲ್ಲಿ ವಿವಿಧ ಸಂಸ್ಕೃತಿಗಳಿದೆ, ವಿವಿಧ ಜಾತಿಗಳಿದೆ, ವಿವಿಧ ಭಾಷೆಗಳಿದೆ, ವಿವಿಧ ಸಂಪ್ರದಾಯಗಳಿದೆ. ಈ ಸಂಪ್ರದಾಯಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಭಾರತ ಸಂವಿಧಾನವನ್ನು ನಾವು ಅರ್ಥ ಮಾಡ್ಕೋಬೋದು ಅಂತೇಳಿ ಒಂದು ವಾಕ್ಯವನ್ನು ಹೇಳ್ತಾರೆ. ಬಂಧುಗಳೇ, ಭಾರತ ಸಂವಿಧಾನದಲ್ಲಿ ರಚನೆ ಮಾಡಬೇಕಂಥ ಸಂದರ್ಭದಲ್ಲಿ 272 ಜನರ ಒಂದು ಸಂವಿಧಾನ ರಚನಾ ಸಮಿತಿಯನ್ನು ರಚನೆ ಮಾಡ್ತಾರೆ. ಆ ಸಮಿತಿ 2 ವರ್ಷ 11 ತಿಂಗಳು 17 ದಿನಗಳ ಕಾಲ ಕೃಷಿಯನ್ನು ಮಾಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಸಂವಿಧಾನ ರಚನಾ ಸಭೆ ಅಧ್ಯಕ್ಷತೆಯಲ್ಲಿ, ಡಾಕ್ಟರ್ 바ಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗ್ತಾರೆ. ಅದರಲ್ಲಿ ಇತ್ತೀಚೆಗೆ ಕೆಲವು ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ, ಸಂವಿಧಾನವನ್ನು ಬದಲಾವಣೆ ಮಾಡಬೇಕು, ಬೇರೆ ಸಂವಿಧಾನನೇ ತರಬೇಕು ಅನ್ನುವಂಥ ಕೂಗು ಕೂಡ ಕೇಳಿ ಬರ್ತಾ ಇದೆ. ಇವತ್ತು 75 ವರ್ಷಗಳಾದರೂ ಕೂಡ ಸ್ವತಂತ್ರ ಬಂದು ಸಂವಿಧಾನದಿಂದ ಮಾತ್ರ ಎಂಟೈರ್ ಇಡೀ ಭಾರತವೆಲ್ಲ ಒಗ್ಗೂಡಲಿಕ್ಕೆ ಸಾಧ್ಯತೆ ಆಗಿದೆ. ಸಂವಿಧಾನದಲ್ಲಿರ್ತಕ್ಕಂಥ ವಿಷಯಗಳನ್ನು ಕೆಲವರೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕಾಗಿಲ್ಲ, ಸರ್ಕಾರಗಳು ಅದನ್ನು ಅರ್ಥ ಮಾಡಿಸಿಲ್ಲ, ಅರ್ಥ ಮಾಡಿಕೊಂಡವರು ಜನರಿಗೆ ಹೇಳಿಲ್ಲ, ಹೇಳಿದವರು ಸರಿಯಾಗಿ ಪಾಲನೆ ಮಾಡಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಸಂವಿಧಾನವನ್ನು ಸರಿಯಾಗಿ ಅರ್ಥೈಸಿಕೊಂಡ್ರೆ, ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಭಾರತವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಜನರ ಬದುಕನ್ನು ತಗೊಂಡೋಗ್ಬೋದು. ಇಲ್ಲಿ ಸಂವಿಧಾನ ರಚನೆ ಮಾಡೋ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳಿದ್ದಾವೆ, ಮಾನವ ಹಕ್ಕುಗಳನ್ನು ಕೂಡ ಇವತ್ತು ಬೇರೆ ಬೇರೆ ಕಡೆ ಕ್ರಾಂತಿ ಆದಂಥ ಸಂದರ್ಭದಲ್ಲಿ ಮಾನವ ಹಕ್ಕುಗಳು ಕೂಡ ಅವಶ್ಯಕತೆ ಇದೆ ಅಂತ ಮಾನವ ಹಕ್ಕುಗಳನ್ನು ಸೇರಿಸಿದ್ದಾರೆ. ವಾಕ್ ಸ್ವಾತಂತ್ರ್ಯ ಇದೆ, ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ನಾವು ಆಸ್ತಿಯನ್ನು ಹೊಂದಬೋದು ಅಂತ ಒಂದು ಕಾನೂನಿದೆ. ಅದರ ಜೊತೆಗೆ ಇಡೀ ಭಾರತದಲ್ಲಿ ನಾವು ಎಲ್ಲಿ ಬೇಕಾದರೂ ಕೂಡ ಓಡಾಡುವಂಥ ಹಕ್ಕನ್ನು ಕೂಡ ಕೊಟ್ಟಿದ್ದಾರೆ. ಸರ್ವರಿಗೂ ಸಮಬಾಲು ಅಂತಕ್ಕಂಥ ಒಂದು ಉನ್ನತವಾದಂಥ ಉದ್ದೇಶವನ್ನು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥವರು ಅಂಬೇಡ್ಕರ್ ಅವರು ಒಬ್ಬರೇ ಅಲ್ಲ ಅನ್ನುವಂಥ ಮಾತು ಕೂಡ ಕೇಳ್ತಾ ಇದೆ. ನಾವು ಇವತ್ತು ಘಂಟಾಘೋಷವಾಗಿ ಹೇಳ್ತೀವಿ, ಅಂಬೇಡ್ಕರ್ ಅವರು ಒಬ್ಬರೇ ಸಂವಿಧಾನವನ್ನು ರಚನೆ ಮಾಡಿದ್ದು. ಆ ಸಮಿತಿನಲ್ಲಿ 7 ಜನ ಇರ್ತಾರೆ, ಕೆಲವರು ಅನಾರೋಗ್ಯ ಹೊಂತಾರೆ, ಕೆಲವರು ಅಮೇರಿಕಾದಲ್ಲಿ ಹೋಗಿ ಉಳಿದು ಬಿಡ್ತಾರೆ, ಕೆಲವರು ರಾಜೀನಾಮೆ ಕೊಡ್ತಾರೆ, ಮತ್ತು ಕೆಲವರು ಭಾಗವಹಿಸೋದಿಲ್ಲ. ಕೊನೆ ಅಂತಿಮವಾಗಿ ಡಾಕ್ಟರ್ 바ಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಸಂವಿಧಾನವನ್ನು ರಚನೆ ಮಾಡ್ತಾರೆ. ಇದರಲ್ಲಿ 2 ಮಾತಿಲ್ಲ, ಸಂವಿಧಾನವನ್ನು ಬರೆದಿರ್ತಕ್ಕಂಥವರು ಅಂಬೇಡ್ಕರ್ ಅವರು ಒಬ್ಬರೇ. ಡಾಕ್ಟರ್ 비 ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಅರ್ಪಿಸಿದಂಥ ಸಂದರ್ಭದಲ್ಲಿ ಹೇಳ್ತಾರೆ, ಸಂವಿಧಾನವನ್ನು ಜಾರಿ ಮಾಡ್ತಕ್ಕಂಥವ್ರು ಒಳ್ಳೆಯವರಾಗಿದ್ದರೆ ಮಾತ್ರ ಒಳ್ಳೆಯ ಸಂವಿಧಾನವನ್ನು ಕೊಡ್ಬೋದು, ಆ ಜಾರಿ ಮಾಡ್ತಕ್ಕಂಥವ್ರು ಕೆಟ್ಟ ಜನ ಆಗಿದ್ದರೆ ನಾವು ಸಂವಿಧಾನವು ಕೂಡ ಕೆಟ್ಟದ್ದಾಗ್ತದೆ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಅದನ್ನು ಜಾರಿ ಮಾಡ್ತಕ್ಕಂಥ ಅದರಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಇವತ್ತು ಸಾಮಾಜಿಕ ನ್ಯಾಯ ಇರ್ಬೋದು, ಆರ್ಥಿಕ ನ್ಯಾಯ ಇರ್ಬೋದು, ರಾಜಕೀಯ ನ್ಯಾಯ ಇರ್ಬೋದು. ಸಾಮಾಜಿಕ ನ್ಯಾಯದಲ್ಲಿ ಮೀಸಲಾತಿ ಒಂದೇ ಇವತ್ತು ಸಾಮಾಜಿಕ ನ್ಯಾಯ ಅಲ್ಲ. ಸಾಮಾಜಿಕ ನ್ಯಾಯ ಅಂದರೆ ಎಲ್ಲ ಸರ್ವರಿಗೂ ಕೂಡ ಸಮಾನವಾದ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು. ಉದ್ಯೋಗದಲ್ಲಿರ್ಬೋದು, ಅವರ ಹಕ್ಕುಗಳನ್ನು ರಕ್ಷಣೆ ಮಾಡೋದ್ರಲ್ಲಿರ್ಬೋದು, ಅವರ ಗೌರವಯುತ ಜೀವನವನ್ನು ರಕ್ಷಣೆ ಮಾಡೋದ್ರಲ್ಲಿ ಕೂಡ ಸಂವಿಧಾನ ತನ್ನ ಪಾತ್ರವನ್ನು ವಹಿಸ್ತದೆ. ಈ ನಿಟ್ಟಿನಲ್ಲಿ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಳೋದಂದರೆ ನಾವು ಈ ದೇಶದ ಜನತೆಯನ್ನು ಅರ್ಥ ಮಾಡ್ಕೊಳ್ಳೋದಂತಾಯಿತು. ಯಾವತ್ತೂ ನಮಗೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಕೂಡ ನಮಗೆ ಅವಕಾಶ ಇಲ್ಲ. ಏಕೆಂದರೆ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಬೇಕಂತ ಕೂಡ ಒಂದು ಆರ್ಟಿಕಲ್ ಇದೆ, ಅನುಚ್ಛೇದ ಇದೆ. ಈ ಸಂವಿಧಾನವನ್ನು ಮೂಲ ತತ್ವಗಳೇನಿದೆ, ಪ್ರಜಾಪ್ರಭುತ್ವ, ಜಾತ್ಯತೀತ, ಸ್ವತಂತ್ರ, ಈ ಎಲ್ಲವನ್ನು ಕೂಡ ಬದಲಾವಣೆ ಮಾಡಲಿಕ್ಕೆ ಆಗೋದೇ ಅಲ್ಲ ಅಂತೇಳಿ ನಮಗೆ ಕೇಶವಾನಂದ ಭಾರತಿ ಅಂತೇಳಿ ಸುಪ್ರೀಂ ಕೋರ್ಟ್ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ
ಐವತ್ತು ವರ್ಷಗಳ ಹಿಂದೆ ತೀರ್ಪನ್ನು ನೀಡಿದೆ. ಇದುವರೆಗೂ ಕೂಡ ಆ ತೀರ್ಪು ಬದಲಾವಣೆ ಆಗಿಲ್ಲ. ಆ ತೀರ್ಪು ಏನಂದರೆ 13 ಜನ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಒಂದು ಕೇಶವಾನಂದ ಭಾರತಿ ಕೇಸ್ನಲ್ಲಿ ವಿಚಾರಣೆ ಆಗ್ತದೆ. ಅದರಲ್ಲಿ ವಾದ ಮಂಡಿಸಿದಂಥ ಪ್ರಖ್ಯಾತ ನ್ಯಾಯವಾದಿಗಳು ನಾನಿ ಪಾಲ್ಕೆ ಅವರು 67 ದಿನಗಳ ಕಾಲ ವಾದವನ್ನು ಮಂಡಿಸ್ತಾರೆ. 32 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಬಿಡುವಿಲ್ಲದಂತೆ ವಾದವನ್ನು ಮಂಡಿಸ್ತಾರೆ. ಅವತ್ತು ಈ ಮೂಲ ತತ್ವಗಳನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ತೀರ್ಪು ಬಂದಿದೆ. 50 ವರ್ಷ ಆದರೂ ಕೂಡ ಇವತ್ತು ನಾವು ಮೂಲ ತತ್ವಗಳನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಶಾಸಕಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗ, ಇದರ ಮಧ್ಯೆ ಹಿಂದೆ ರಾಜ ಒಬ್ಬರೇ ಇದ್ದು ನ್ಯಾಯ ವಿತರಣೆ ಮಾಡ್ತಾಯಿದ್ರು, ಶಿಕ್ಷೆ ಕೊಡ್ತಾಯಿದ್ರು ಮತ್ತು ಕಾನೂನುಗಳ ರಚನೆ ಮಾಡ್ತಾಯಿದ್ರು. ಇವತ್ತು ಏನಾಗಿದೆ ಅಂದರೆ ಕಾನೂನುಗಳ ರಚನೆ ಮಾಡಲಿಕ್ಕೆ ನಮ್ಮ ಸಂಸತ್ತಿದೆ, ಕಾರ್ಯಾಂಗ ಇದೆ, ಶಿಕ್ಷೆ ಕೊಡಲಿಕ್ಕೆ ನ್ಯಾಯಾಂಗ ಇದೆ. ಈ ಮೂರೂ ಕೂಡ ತನ್ನ ತನ್ನ ಕರ್ತವ್ಯಗಳನ್ನು ಬೇರೆ ಬೇರೆಯಾಗಿ ಮಾಡುವಂಥ ಪ್ರಜಾಪ್ರಭುತ್ವವನ್ನು ನಾವು ರಚನೆ ಮಾಡಿಕೊಂಡಿದ್ದೀವಿ. ಸಂವಿಧಾನದಲ್ಲಿ ಪ್ರತಿಯೊಂದು ವಿಷಯವನ್ನು ಕೂಡ ನಾವು, ಪ್ರತಿಯೊಂದು ಅನುಚ್ಛೇದವನ್ನು ಕೂಡ ಒಂದು ಎರಡು ದಿನದಲ್ಲಿ ನಾವು ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ನಿರಂತರವಾಗಿ ನಾವು ಇದನ್ನು ಕಂಟಿನ್ಯೂಸ್ ಆಗಿ ತಿಳ್ಕೋಬೇಕಾಗ್ತದೆ. ಸಂವಿಧಾನವನ್ನು ರಕ್ಷಿಸಬೇಕು, ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದರೆ ಪ್ರತಿಯೊಬ್ಬ ಭಾರತೀಯರು ಕೂಡ ಸಂವಿಧಾನವನ್ನು ತಿಳ್ಕೋಬೇಕಾಗ್ತದೆ. ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತ ಇವತ್ತು ನಾವು ಸಂವಿಧಾನಕ್ಕೆ ಬಿಕ್ಕಟ್ಟು ಬಂದ ಸಂದರ್ಭದಲ್ಲಿ ಪಾರ್ಲಿಮೆಂಟು ತಪ್ಪಾದಂಥ ಕಾನೂನುಗಳನ್ನು ರಚನೆ ಮಾಡಿದ ಸಂದರ್ಭದಲ್ಲಿ ಇವತ್ತು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನ ರಕ್ಷಕನಾಗಿ ಕೆಲಸ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಸಂವಿಧಾನ ಅಡಿನಲ್ಲಿ ಯಾರೇ ಆದರೂ ಕೂಡ ಸಂವಿಧಾನ ಅಡಿನಲ್ಲಿ ಕೆಲಸ ಮಾಡಬೇಕಾಗ್ತದೆ, ಸಂವಿಧಾನವನ್ನು ಎತ್ತಿಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಪ್ರತಿ ದಿವಸ ಕೂಡ ಸಂವಿಧಾನದ ಏನು ಸಂವಿಧಾನದಲ್ಲಿ ನಮಗೆ ಏನೇನು ಹಕ್ಕುಗಳನ್ನು ಕೊಟ್ಟಿದ್ದಾರೆ, ಯಾವ್ಯಾವ ಆರ್ಟಿಕಲ್ಸ್ ಇದೆ ಅನ್ನೋದನ್ನು ನಿರಂತರವಾಗಿ ತಿಳ್ಕೊಳ್ಳೋಣ. ತಾವೆಲ್ಲರೂ ಕೂಡ ನಿರಂತರವಾಗಿ ವೀಕ್ಷಣೆ ಮಾಡಬೇಕಂತೇಳಿ ಪ್ರಸ್ತುತ ನನ್ನ ಮಾತನ್ನು